ನಮಸ್ಕಾರ, ಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ್ ತಾಲೂಕಿನಲ್ಲಿ ಇಂದು ಜನಸೇವಾ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ತಹಸೀಲ್ದಾರ್ಗೆ ಮನವಿ. ವೀಕ್ಷಕರೇ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆಯಿಂದ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಕಂಪ್ಯೂಟರ್ ನೀಡುವ ಯೋಜನೆಯನ್ನು ಜಾರಿ ಮಾಡಿದ್ದು, ಅರ್ಹ ಫಲಾನುಭವಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಗದಿಪಡಿಸಿದ್ದು ವಿಪರ್ಯಾಸ. ಕಾರಣ, ಈ ಯೋಜನೆಯ ಆದೇಶವನ್ನು ದಿನಾಂಕ 22/10/2020 ಸಂಬಂಧಪಟ್ಟ ಇಲಾಖೆಗೆ ಆದೇಶವನ್ನು ರವಾನಿಸಿದೆ. ಈ ಆದೇಶದ ಪ್ರಕಾರ ದಿನಾಂಕ 31/10/2020 ಒಳಗಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಶಿಕ್ಷಣ ಪಡೆಯುತ್ತಿರುವ 9ನೇ ತರಗತಿಯಿಂದ 12ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯ ವತಿಯಿಂದ ಕಂಪ್ಯೂಟರ್ ನೀಡುವ ಯೋಜನೆಯನ್ನು ಇನ್ನೂ ಹೆಚ್ಚಿನ ಕಾಲಾವಕಾಶ ಮಾಡಿಕೊಟ್ಟಿದ್ದಾದಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಇಲ್ಲವಾದರೆ ಇದು ನಾಮಕಾವಸ್ಥೆ ಯೋಜನೆ ಎಂದು ಖಂಡಿಸಿ ಕಾಲಾವಕಾಶ ನೀಡಬೇಕೆಂದು ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಜನಸೇವಾ ರಾಜ್ಯ ಕಾರ್ಮಿಕರ ಸಂಘ ಉತ್ತರ ಕನ್ನಡ ಜಿಲ್ಲಾ ಘಟಕ. ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾದ ಶಿವಾನಂದ್ ಕಮ್ಮಾರ್, ಜಿಲ್ಲಾ ಅಧ್ಯಕ್ಷರಾದ ಸಿರಾಜ್ ಮುನವಳ್ಳಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಧುರಾ ಬಡಿಗೇರ್, ಖಜಾಂಚಿ ಲಕ್ಷ್ಮಣ್ ಗಾಡಿ, ಸಂಘಟನಾ ಕಾರ್ಯದರ್ಶಿಗಳಾದ ಉದಯ್ ಗಜಾಕೋಶ್, ಗಣೇಶ್ ಗೋಸಪ್ನವರ್, ನಿರ್ದೇಶಕರಾದ ರವಿ ವಡ್ಡರ್ ಹಾಗೂ ಸದಸ್ಯರಾದ ದಯಾನಂದ್ ಗೌಡ, ಸುನೀಲ್ ದೊಡ್ಗೌಡ, ನಾಗರಾಜ್ ಕಡ್ಲಿಕೊಪ್ ಮತ್ತು ಖಾದರ್ ತಂಬೂಲಿ, ವಿನೋದ್ ಗಿಂಡೆ ಮತ್ತು ನಮ್ಮ ಸಂಘಟನೆಯ ಬೆಂಬಲಕ್ಕೆ ನಿಂತ ವಕೀಲರಾದ ಮಂಜುನಾಥ್ ಹಾಗೂ ಇನ್ನುಳಿದ ಪದಾಧಿಕಾರಿಗಳು.